ಡೆಫಿನೇಷನ್ಸ್ ಆಫ್ ಪೊಲಿಟಿಕಲ್ ಸೈನ್ಸ್, ರಾಜ್ಯಶಾಸ್ತ್ರದ ವ್ಯಾಖ್ಯೆಗಳು. ಈಗ ಒಂದು ಸಬ್ಜೆಕ್ಟಿಗೆ ನಾವು ಯಾವಾಗಲೂ ಅಧ್ಯಯನ ಮಾಡುವಾಗ ಅದರ ಅರ್ಥವನ್ನು ವ್ಯಾಖ್ಯೆಗಳ ಮೂಲಕ ತಿಳಿಯಲಿಕ್ಕೆ ಪ್ರಯತ್ನಿಸ್ತೇವೆ. ವ್ಯಾಖ್ಯೆಗಳು ಯಾಕೆ ಬೇಕು? ವ್ಯಾಖ್ಯೆಗಳು ಅಪಾಯಕಾರಿಯ ಡೇಂಜರಸ್ಸಾ? ವ್ಯಾಖ್ಯೆಗಳ ಅರ್ಥ ಏನು? ವ್ಯಾಖ್ಯೆಗಳು ಎಂಥ ಮಾಡ್ತದೆ ಅಂತ ಹೇಳಿದರೆ, ಒಂದು ಸಬ್ಜೆಕ್ಟಿನ, ಒಂದು ವಿಷಯದ ಅರ್ಥವನ್ನು ಸಾರದಲ್ಲಿ ಹಿಡಿದಿಡ್ತದೆ. ಅರೆಸ್ಟ್ ದ ಮೀನಿಂಗ್ ಆಫ್ ದ ಟರ್ಮ್ಸ್ ಇನ್ ಇಸ್ ಎಸೆನ್ಸ್. ವ್ಯಾಖ್ಯೆಗಳನ್ನು ಓದಿದಾಗ ನಮಗೆ ಆ ಸಬ್ಜೆಕ್ಟ್ ಅಂದರೆ ಏನು ಅಂತ ಸತ್ವದಲ್ಲಿ ಅರ್ಥ ಆಗ್ತದೆ. ಅದಕ್ಕೋಸ್ಕರ ಪ್ರತಿಯೊಂದು ಸಬ್ಜೆಕ್ಟನ್ನು ನಾವು ಅಧ್ಯಯನ ಮಾಡುವಾಗ ನಾವು ಅದರ ವ್ಯಾಖ್ಯೆಗಳಿಗೆ ಇಂಪಾರ್ಟೆನ್ಸ್ ಕೊಡ್ತೇವೆ. ಡೆಫಿನೇಷನ್ಸ್ ಗೀವ್ ದ ಮೀನಿಂಗ್ ಆಫ್ ಎ ಸಬ್ಜೆಕ್ಟ್ ಇನ್ ಇಟ್ಸ್ ಎಸೆನ್ಸ್. ದೇ ಅರೆಸ್ಟ್ ದ ಮೀನಿಂಗ್ ಆಫ್ ದ ಸಬ್ಜೆಕ್ಟ್ ಇನ್ ಇಟ್ಸ್ ಎಸೆನ್ಸ್. ಶಬ್ದಗಳ ಅರ್ಥಗಳನ್ನು ಅವು ಸೀಮಿತಗೊಳಿಸುವುದರಿಂದಲೇ ಕೆಲವರು ಅದನ್ನು ಡೇಂಜರಸ್ ಅಂತ ಹೇಳಿ ಕರೀತಾರೆ. ಆದರೆ ನಮಗೆ ಅಧ್ಯಯನಕ್ಕಾಗಿ ವ್ಯಾಖ್ಯೆಗಳು ಅವಶ್ಯಕ. ರಾಜ್ಯಶಾಸ್ತ್ರದ ವ್ಯಾಖ್ಯೆಗಳನ್ನು ನಾವು ಎರಡು ರೀತಿಯಲ್ಲೇ ಗಮನಿಸಬೇಕು. ಒಂದು, ಹಿಂದೆ ಪುರಾತನ ಕಾಲದ ಅಥವಾ ಆಧುನಿಕವಲ್ಲದ ಕಾಲದಲ್ಲಿ ರಾಜ್ಯಶಾಸ್ತ್ರವನ್ನು ಹೇಗೆ ಅರ್ಥ ಮಾಡಲಾಗ್ತಿತ್ತು. ಶಾಲಾ ಕಾಲೇಜುಗಳಲ್ಲಿ ರಾಜ್ಯಶಾಸ್ತ್ರವನ್ನು ಅಧ್ಯಯನ ಮಾಡಲಿಕ್ಕೆ ಶುರು ಮಾಡಿದ ನಂತರ, ಆಧುನಿಕ ರಾಜ್ಯ ವ್ಯವಸ್ಥೆ ಬೆಳೆದ ನಂತರ ಅದು ಯಾವ ಬದಲಾವಣೆಯನ್ನು ಹೊಂದಿದೆ? ಮೊದಲಿಗೆ ನಿಮಗೆ ಗೊತ್ತುಂಟು, ಪಾಲಿಟಿಕ್ಸ್ ಎನ್ನುವಂಥ ಶಬ್ದದ ಮೂಲ ಗ್ರೀಕ್ ಭಾಷೆಯ ಪೊಲೀಸ್ ಎನ್ನುವ ಶಬ್ದ. ಅಲ್ಲಿ ಇಂಗ್ಲೀಷಲ್ಲಿ ನೋಡಿ ಎಟಿಮಾಲಾಜಿಕಲ್ ರೂಟ್ ಅಂತ ಒಂದು ಶಬ್ದವನ್ನು ಬಳಸಿದ್ದೇನೆ. ಎಟಿಮಾಲಾಜಿಕಲ್ ಅಂತ ಹೇಳಿದರೆ ಶಬ್ದದ ಮೂಲಗಳನ್ನು ಹುಡುಕುವ ಶಾಸ್ತ್ರ. ಒಂದು ಶಬ್ದ ಎಲ್ಲಿಂದ ಆರಂಭವಾಯಿತು, ಶಬ್ದದ ಉಗಮ ಹೇಗಾಯಿತು ಎನ್ನುವ ಅಧ್ಯಯನವನ್ನು ಎಟಿಮಾಲಜಿ ಅಂತ ಹೇಳಿ ಕರೀತಾರೆ. ಪಾಲಿಟಿಕ್ಸ್ ಎನ್ನುವಂಥ ಶಬ್ದದ ಮೂಲ ಪೊಲೀಸ್. ನಿಮಗೆ ಗೊತ್ತಿದೆ, ಇದು ಪಿ ಯು ಸಿಯಲ್ಲಿ ನೀವು ಅದನ್ನು ಅಧ್ಯಯನ ಮಾಡಿದ್ದೀರಿ. ಪೊಲೀಸ್ ಅಂದರೆ ನಗರ, ರಾಜ್ಯ. ಈಗ ರಾಜ್ಯಶಾಸ್ತ್ರದ ಪ್ರಮುಖ ವ್ಯಾಖ್ಯೆಗಳು ನಮಗೆ ಸಾಕ್ರಟೀಸ್, ಅವರ ಶಿಷ್ಯ ಪ್ಲ್ಯಾಟೋ ಮತ್ತು ಅವರ ಶಿಷ್ಯ ಅರಿಸ್ಟಾಟಲ್ರವರಿಂದ ದೊರಕ್ತವೆ. ಸಾಕ್ರಟೀಸ್, ಪ್ಲ್ಯಾಟೋ ಮತ್ತು ಅರಿಸ್ಟಾಟಲ್ರವರ ಚಿಂತನೆಯಲ್ಲಿ ಒಂದು ರೀತಿಯ ಸಾಮ್ಯತೆ ಮತ್ತು ಮುಂದುವರಿಕೆ ಇದೆ. ಅರಿಸ್ಟಾಟಲ್ರವರ ಪರಿಕಲ್ಪನೆಯಲ್ಲಿ ರಾಜ್ಯಶಾಸ್ತ್ರ ಅಂದರೆ ಸದ್ಗುಣಗಳ ಬೆಳವಣಿಗೆಯಿಂದ, ಉತ್ತಮ ಗುಣಗಳ ಬೆಳವಣಿಗೆಯಿಂದ ಉತ್ತಮ ಪೌರತ್ವ ಮತ್ತು ಉತ್ತಮ ಬದುಕು ಸಾಧ್ಯವಾಗುತ್ತದೆ ಎನ್ನುವ ಅರಿವು. ಅಕಾರ್ಡಿಂಗ್ ಟು ಅರಿಸ್ಟಾಟಲ್, ಪೊಲಿಟಿಕಲ್ ಸೈನ್ಸ್ ಇನ್ವಾಲ್ವ್ಸ್ ಡೆವಲಪ್ಮೆಂಟ್ ಆಫ್ ವರ್ಚ್ಯೂಸ್. ವರ್ಚ್ಯೂಸ್ ಅಂತ ಹೇಳಿದರೆ ಒಳ್ಳೆಯ ಗುಣಗಳು, ಸದ್ಗುಣಗಳು. ವರ್ಚ್ಯೂಸ್ ಆಫ್ ಗುಡ್ ಸಿಟಿಸನ್ಶಿಪ್, ಪೌರತ್ವ, ಉತ್ತಮ ಪೌರರಿಗೆ ಯಾವ ಉತ್ತಮ ಗುಣಗಳು ಇರಬೇಕು ಮತ್ತು ಅದರಿಂದ ಉತ್ತಮ ಬದುಕು ಹೇಗೆ ಸಾಧ್ಯವಾಗಬೇಕು ಎನ್ನುವಂಥದ್ದು. ಸೊ ಗ್ರೀಕ್ ತತ್ವಶಾಸ್ತ್ರದಲ್ಲಿ ಉತ್ತಮವನ್ನು ಇರುವುದರಿಂದ ಬೇರ್ಪಡಿಸಲು ಸಾಧ್ಯವಿಲ್ಲ. ಉತ್ತಮತೆ ಮತ್ತು ಇರವು ಎರಡೂ ಒಟ್ಟೊಟ್ಟಿಗೆ ಹೋಗ್ತದೆ. ಉದಾಹರಣೆಗೆ ಒಂದು ಪೆನ್ನನ್ನು ನಾವು ಪೆನ್ ಅಂತ ಕರೀಬೇಕಂತ ಹೇಳಿದರೆ ಅದು ಬರೀ ಪೆನ್ನಿನ ಥರ ಕಂಡ್ರೆ ಆಗೋದಿಲ್ಲ, ಅದು ಬರೀಬೇಕು. ಯಾವ ಪೆನ್ ಬರೀತದೆ ಅದು ಉತ್ತಮ ಪೆನ್. ಅದೇ ಥರ ಮನುಷ್ಯನಿಗೆ ಮನುಷ್ಯನ ರೂಪ ಇದ್ದರೆ ಸಾಕಾಗೋದಿಲ್ಲ. ಮನುಷ್ಯ ಉತ್ತಮ ಮನುಷ್ಯನಾಗಬೇಕಾದ್ರೆ ಅವನಲ್ಲಿ ಒಳ್ಳೆಯ ಗುಣಗಳು ಇರಬೇಕು. ಅದಕ್ಕೋಸ್ಕರ ನೋಡಿ, ಆ ಮೂಲ ಡೆಫಿನೇಷನ್ಸ್ ರಾಜ್ಯ ಜನರ ಮೂಲಭೂತ ಅವಶ್ಯಕತೆಗಳಿಂದ ಉಗಮವಾಗುತ್ತದೆ. ಬೇಸಿಕ್ ನೀಡ್ಸ್, ಊಟ, ಬಟ್ಟೆ, ವಸತಿ, ಇದರಿಂದ ಜನರು ಪರಸ್ಪರ ಸೇರ್ತಾರೆ. ಊಟ, ಬಟ್ಟೆ, ವಸತಿಯ ಇತ್ಯಾದಿ ಅವಶ್ಯಕತೆಗಳಿಂದ ಸೇರಿದ ಜನರು ಹಾಗೆಯೇ ಮುಂದುವರಿತ ಉತ್ತಮ ಬದುಕನ್ನು ಬದುಕಲಿಕ್ಕೆ ಇಷ್ಟಪಡ್ತಾರೆ. ಉತ್ತಮ ಬದುಕು, ಗುಡ್ ಲೈಫ್, ಬದುಕಿನ ಉದ್ದೇಶವಾಗಿರ್ತದೆ. ಸ್ಟೇಟ್ ಎಮರ್ಜಸ್ ಫ್ರಮ್ ದ ಬೇಸಿಕ್ ನೀಡ್ಸ್ ಆಫ್ ದ ಪೀಪಲ್. ರಾಜ್ಯ ಜನರ ಮೂಲಭೂತ ಅವಶ್ಯಕತೆಗಳಿಂದ ಪ್ರಾರಂಭವಾಗುತ್ತದೆ ಹಾಗೂ ಜನರಿಗೆ ಉತ್ತಮ ಬದುಕನ್ನು ಕಲ್ಪಿಸಲು ಅಸ್ತಿತ್ವದಲ್ಲಿ ಇರ್ತದೆ. ಇದು
ಅರಿಸ್ಟಾಟಲ್ ರವರ ರಾಜ್ಯಶಾಸ್ತ್ರದ ವ್ಯಾಖ್ಯೆ. ಗ್ರೀಕ್ ಹಿನ್ನೆಲೆಯಲ್ಲಿ ಇದು ಬರ್ತದೆ. ಸಾಕ್ರೆಟಿಸ್ ರವರ ವರ್ಚ್ಯೂ ಈಸ್ ನಾಲೆಜ್, ಜ್ಞಾನ ಅಂದರೆ ಒಳ್ಳೆಯ ಗುಣಗಳು, ಸದ್ಗುಣಗಳೇ ಜ್ಞಾನ. ಬರೇ ಓದು ಬರಹ ಇದ್ದರೆ ಸಾಕಾಗೋದಿಲ್ಲ, ಓದು ಬರಹದ ಪ್ರಾಕ್ಟಿಕಲ್ ಅದರ ವಾಸ್ತವಿಕ ಬದಿ ಒಳ್ಳೆಯ ಗುಣಗಳು. ವರ್ಚ್ಯೂ ಈಸ್ ನಾಲೆಜ್ ಎನ್ನುವ ಶಬ್ದದ ಅರ್ಥ ಅದು. ಆಧುನಿಕ ಅನುಭವಜನ್ಯ ರಾಜ್ಯಶಾಸ್ತ್ರದ ಅಧ್ಯಯನದ ಆಸಕ್ತಿ, ಆಧುನಿಕ ಅನುಭವಕ್ಕೆ ಪ್ರಾಮುಖ್ಯತೆ ಕೊಡಬೇಕು. ಅನುಭವವೇ ಜ್ಞಾನದ ಮೂಲ ಎನ್ನುವುದನ್ನು ಪ್ರತಿಪಾದಿಸುವ ರಾಜ್ಯಶಾಸ್ತ್ರದ ಅಧ್ಯಯನದ ಆಸಕ್ತಿ ಅಧಿಕಾರ ಹಾಗೂ ಅಧಿಕಾರ ಹಂಚುವಿಕೆಯ ಪರಿಣಾಮಗಳು. ಎಂಪಿರಿಕಲ್ ಪೊಲಿಟಿಕಲ್ ಸೈನ್ಸ್, ಎಂಪಿರಿಕಲ್ ಅಂದರೆ ಅನುಭವ ಪ್ರಣೀತ, ಅದರ ಆಸಕ್ತಿ ಪವರ್ ಅಧಿಕಾರ ಮತ್ತು ಅಧಿಕಾರದ ಹಂಚುವಿಕೆ. ನೋಡಿ, ಅದು ರಾಬರ್ಟ್ ಇ ಗೂಡಿನ್ ಎನ್ನುವರು ಬ್ಲ್ಯಾಕ್ವೆಲ್ ಕಂಪ್ಯಾನಿಯನ್ ಟು ಫಿಲಾಸಫಿ ಇದರಲ್ಲಿ ಕೊಡುವ ರಾಜ್ಯಶಾಸ್ತ್ರದ ವ್ಯಾಖ್ಯೆಯಾಗಿದೆ. ಅಧಿಕಾರ ಅಂದರೆ ಇತರರನ್ನು ಪ್ರಭಾವಿಸುವ ಸಾಮರ್ಥ್ಯ, ಇತರರನ್ನು ನಾವು ಬಯಸಿದಂತೆ ವರ್ತಿಸುವಂತೆ ಮಾಡುವ ಸಾಮರ್ಥ್ಯ. ಇಲ್ಲಿ ಏನಿರ್ತದೆ ಅಂದರೆ ಸಾಮಾಜಿಕ ಸಂಬಂಧಗಳು ಇರ್ತವೆ. ಅಧಿಕಾರ ಇರುವಲ್ಲಿ ಜನರು ಮಾತಾಡ್ತಾರೆ, ಸಂಪರ್ಕದಲ್ಲಿರ್ತಾರೆ ಮತ್ತು ಪರಸ್ಪರ ಪ್ರಭಾವಿಸ್ತಾರೆ. ಹೆರಾಲ್ಡ್ ಲಾಸ್ವೆಲ್ ಎನ್ನುವ ಅಮೆರಿಕದ ರಾಜ್ಯಶಾಸ್ತ್ರಜ್ಞ ಅಧಿಕಾರದ ಹಿನ್ನೆಲೆಯಲ್ಲಿಯೇ ರಾಜ್ಯಶಾಸ್ತ್ರವನ್ನು ಹೇಗೆ ವ್ಯಾಖ್ಯಾನಿಸ್ತಾರೆ ಅಂದರೆ ಯಾರಿಗೆ ಏನು ಹೇಗೆ ಸಿಗ್ತದೆ ಎನ್ನುವುದರ ಅಧ್ಯಯನವೇ ರಾಜ್ಯಶಾಸ್ತ್ರ. ಪೊಲಿಟಿಕಲ್ ಸೈನ್ಸ್ ಈಸ್ ದ ಸ್ಟಡಿ ಆಫ್ ಹೂ ಗೆಟ್ಸ್ ವಾಟ್ ವೆನ್ ಆ್ಯಂಡ್ ಹೌ, ಸಮಾಜದಲ್ಲಿ ಯಾರಿಗೆ ಎಷ್ಟು ಪ್ರಯೋಜನ ಆಯಿತು, ಆ ಪ್ರಯೋಜನವನ್ನು ಅವರು ಹೇಗೆ ಪಡೆದರು, ಹೇಗೆ ಪಡೆದರು. ಇದು ಹೆರಾಲ್ಡ್ ಲಾಸ್ವೆಲ್ ರವರ ಅಧಿಕ ರಾಜ್ಯಶಾಸ್ತ್ರದ ವ್ಯಾಖ್ಯೆ. ಇನ್ನು ರಾಬರ್ಟ್ ದಾಲ್ ಎನ್ನುವಂತಹ ಮತ್ತೋರ್ವ ಅಮೆರಿಕದ USA ರಾಜ್ಯಶಾಸ್ತ್ರಜ್ಞ, ಅವರ ಪ್ರಕಾರ ಅಧಿಕಾರದ ಹಂಚುವಿಕೆಯ ಆಟವನ್ನು ಅದರ ಪ್ರಭಾವ ಮತ್ತು ಬೇರೆ ಬೇರೆ ರೂಪಗಳಲ್ಲಿ ಅಧ್ಯಯನ ಮಾಡುವುದು, ಸ್ಟಡಿ ಆಫ್ ದ ಡಿಸ್ಟ್ರಿಬ್ಯೂಷನ್ ಆಫ್ ಪವರ್ ಆ್ಯಂಡ್ ಇಟ್ಸ್ ಇಂಟರ್ಪ್ಲೇ ಆ್ಯಂಡ್ ಇನ್ಫ್ಲೂಯೆನ್ಸ್ ಇನ್ ಆಲ್ ಇಟ್ಸ್ ಮೆನಿ ಫಾರ್ಮ್ಸ್. ಈ ಎರಡೂ ವ್ಯಾಖ್ಯೆಗಳಲ್ಲೂ ನಮಗೆ ಮುಖ್ಯವಾಗಿ ಕಾಣಸಿಗುವುದು ಅಧಿಕಾರದ ಕಲ್ಪನೆ, ದ ಕಾನ್ಸೆಪ್ಟ್ ಆಫ್ ಪವರ್. ರಾಜ್ಯ ಎನ್ನುವಲ್ಲಿ ಅಧಿಕಾರ ಇರ್ತದೆ. ಎಲ್ಲಿ ಅಧಿಕಾರ ಇರ್ತದೆ ಅಂದರೆ ಜನರು ಪರಸ್ಪರ ಸೇರುವಾಗ, ಜನರು ಪರಸ್ಪರ ಸಹಕಾರದಲ್ಲಿರುವಾಗ, ಜನರು ಒಬ್ಬರ ಜೊತೆ ಒಬ್ಬರು ವ್ಯವಹರಿಸುವಾಗ, ಜನರ ಸಂಬಂಧಗಳೇ ಅಧಿಕಾರದ ಮೂಲವಾಗ್ತವೆ. ಈ ಅಧಿಕಾರ ರಾಜ್ಯದಲ್ಲಿ ಕೇಂದ್ರೀಕೃತವಾಗಿರುತ್ತದೆ, ಈ ಸೆಂಟರ್ಸ್ ಇನ್ ದ ಸ್ಟೇಟ್. ಅದರ ಹಂಚುವಿಕೆ, ಅದರ ಪ್ರಭಾವ, ಅದರ ಪ್ರಯೋಜನಗಳನ್ನು ಪಡೆಯುವುದು ಇತ್ಯಾದಿ ರಾಜ್ಯಶಾಸ್ತ್ರದ ಅಧ್ಯಯನದ ಉದ್ದೇಶ ಎನ್ನುವುದು ಅಧಿಕಾರ ಕೇಂದ್ರೀಕೃತ ಹಿನ್ನೆಲೆಯಲ್ಲಿ ರಾಜ್ಯಶಾಸ್ತ್ರವನ್ನು ಅಧ್ಯಯನ ಮಾಡುವವರ ರಾಜ್ಯಶಾಸ್ತ್ರದ ವ್ಯಾಖ್ಯೆಗಳು.